Hey there. Subscribe to my channel. And also press this bell icon. So you never miss any new update. Subscribe to my channel. ಹಿಡಿದಾ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಹಪರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ರೈತ ದೇಶದ ಬೆನ್ನೆಲುಬು. ರೈತ ಬೆಳೆ ಬೆಳೆದ್ರೆ ನಗರದ ಜನತೆ ತಮ್ಮ ಹಸಿವನ್ನ ನೀಗಿಸಿಕೊಳ್ಳಲು ಆಗುವುದು. ರೈತನೇ ಬೆಳೆ ಬೆಳೆಯಲು ಹಿಂದೆಟು ಹಾಕಿದ್ರೆ ನಗರದ ಕಡೆ ಕೆಲಸಕ್ಕಾಗಿ ಅಲೆದರೆ ಸಾಲ ಮಾಡಿ ತೀರಿಸಲಾಗದೆ ಕುಸಿದು ಕುಳಿತರೆ ಕೃಷಿಯನ್ನು ಕಡೆಗಣಿಸಿದ್ರೆ ದೇಶದ ಜನತೆ ಹಸಿವಿನಿಂದ ನರಳಬೇಕಾಗುತ್ತೆ. ಹಲವು ರೈತರು ಏನು ಪ್ರಯೋಜನವಿಲ್ಲ ಎಂದು ಕೈಚೆಲ್ಲುವ ಪರಿಸ್ಥಿತಿ ಇರುವ ಈ ಕಾಲದಲ್ಲಿ ನಿರುದ್ಯೋಗವನ್ನ ಮೆಟ್ಟಿ ನಿಂತು ಸಮಗ್ರ ಕೃಷಿ ಪದ್ದತಿಯನ್ನ ಅಳವಡಿಸಿಕೊಂಡು ಬೆಳೆ ಬೆಳೆದು ಯಶಸ್ವಿಯಾದ ಆರ್ಥಿಕತೆಯಲ್ಲಿ ಭೂಮಿಯನ್ನೇ ನಂಬಿಕೊಂಡು ಮೇಲೆ ಬಂದಿರುವ ಯಶಸ್ವಿ ರೈತರೊಬ್ಬರನ್ನ ಇಂದು ಪರಿಚಯಿಸುತ್ತಿದ್ದೇವೆ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಹಬ್ಬದ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ರೈತ ಬಾಂಧವರೇ ಹಾಗೂ ವೀಕ್ಷಕರೇ, ನಾನು ಅನೇಕರೆ ಗ್ರಾಮ ಪಂಚಾಯತಿಗೆ ಒಳಪಟ್ಟಂಥ ಚೆನ್ನಂಕಿ ಗೌಡನದೊಟ್ಟಿಯ ಗ್ರಾಮ ನಿವಾಸಿಯಾಗಿದ್ದೇನೆ. ನಾನು ಒಬ್ಬ ನಿರುದ್ಯೋಗಿ ಯುವಕ. ನನಗೆ ವ್ಯವಸಾಯದಲ್ಲಿ ಅತಿ ಹೆಚ್ಚು ಆಸಕ್ತಿ, ಅದರಲ್ಲೂ ಸಮಗ್ರ ಕೃಷಿ ಪದ್ಧತಿ ಮಾಡಬೇಕು, ಕಡಿಮೆ ಖರ್ಚಿನಲ್ಲಿ ಬೆಳೆಗಳನ್ನು ಬೆಳೆದು ಮೂರು ತಿಂಗಳಿಗೆ ಆರ್ಥಿಕ ವ್ಯವಸ್ಥೆ ನಮಗೆ ಆದಾಯ ತಂದು ಕೊಡಬೇಕು ಅಂತ ಹೇಳಿ ಸಮಗ್ರ ಕೃಷಿ ಪದ್ಧತಿಯನ್ನು ಹಿಂದೆ ಮಾಡ್ತಾಯಿದ್ದೆ, ಸ್ವಲ್ಪ ಬಿಟ್ಬಿಟ್ಟಿದೆ, ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಬೆಳೆದಿರೋದು ಜಮೀನಿನ ಸುತ್ತ ತ್ಯಾಗದ ಮರಗಳು ಹಾಗೂ ತೆಂಗಿನ ಸಸಿಗಳು ಹಾಗೂ ತಗಣಿ ಕಾಳಿನ ಬೆಳೆ, ಉದ್ದಿನ ಕಾಳಿನ ಬೆಳೆ, ಇಷ್ಟು ಬೆಳೆಗಳನ್ನು ನನ್ನ ಜಮೀನಲ್ಲಿ ಈಗ ನಾನು ಬೆಳೆದಿದ್ದೀನಿ. ಎಸ್ಎಸ್ಎಲ್ಸಿ ಮಾಡಿದ್ರೆ ಒಳ್ಳೆ ಕೆಲಸ ಸಿಗುತ್ತಿದ್ದ ಆ ಕಾಲದಲ್ಲೇ ಬಿಎ ಪದವೀಧರನಾಗಿದ್ರು. ಭೂಮಿಯನ್ನ ನಂಬಿಕೊಂಡು ವ್ಯವಸಾಯವನ್ನ ಅವಲಂಬಿಸಿ ಕಾಲಕಾಲಕ್ಕೆ ತಕ್ಕಂತೆ ಆಧುನಿಕ ಪದ್ಧತಿ ಅಳವಡಿಸಿಕೊಂಡು ಮೇಲೆ ಬಂದಿದ್ದಾರೆ. ಅವರೇ ನಮ್ಮ ಅನಕೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಕ್ಕಿಗೌಡನ ದೊಡ್ಡಿಯ ನಿವಾಸಿಯಾದ ರೈತ ಆನಂದ. ಒಂದಕ್ಕಿಂತ ಒಂದು ನಮಗೆ ಆದಾಯ ತಂದು ಕೊಡುವಂತ ಬೆಳೆಗಳು ಇವು. ತ್ಯಾಗದ ಮರ ಏನು ಕೊಡ್ತದೆ ನಮಗೆ? ವರ್ಷಕ್ಕೆ ಎರಡು ಸಾರಿ ಅದನ್ನು ಕಟಾವು ಮಾಡ್ತೀವಿ, ಎಲೆಗಳು ನಮಗೆ ಗೊಬ್ಬರ ಆಗ್ತದೆ. ಆಮೇಲೆ 50 ವರ್ಷಗಳ ಅದನ್ನು ಸಾಕಿ ಬೆಳೆದ್ರೆ ಯಥೇಚ್ಛವಾಗಿ ಆರ್ಥಿಕ ವ್ಯವಸ್ಥೆನೂ ನಮಗೆ ತಂದುಕೊಡ್ತದೆ. ತೆಂಗಿನ ಮರ ಅಂತೂ ತಮಗೆಲ್ಲ ಗೊತ್ತಿರುವ ಹಾಗೆ ಅದು ಒಂದು ರೀತಿಯ ಕಲ್ಪವೃಕ್ಷವಿದ್ದಂತೆ. ಒಂದು ವಸ್ತು ಕೂಡ ತೆಂಗಿನ ಮರದಿಂದ ಆಚೆಗೆ ಎಸೆಯುವಂಥ ವಸ್ತು ಅಲ್ಲ. ಹಾಗೇ ದ್ವಿದಳ ಧಾನ್ಯ ಏನು ತಗಣಿ, ಈ ಉದ್ದು, ಈ ಅವರೆ, ಇಂಥ ಕಾಳುಗಳ ಬೆಳೆಗಳಲ್ಲಿ ತಳಭಾಗದಲ್ಲಿ ಗೆಡ್ಡೆ ಅಂಶ ಇರುತ್ತೆ. ಅದು ಸಾರಜನಕ ಏನನ್ನ ಹಿಡಿದಿಟ್ಟುಕೊಳ್ಳುತ್ತೆ, ನಂತರ ಬೇರೆ ಬೆಳೆಗಳಿಗೆ ಅದನ್ನು ಬಿಟ್ಕೊಡ್ತದೆ. ಇದರಿಂದ
ಮಣ್ಣಿನ ಫಲವತ್ತತೆ ಕೂಡ ಸಡಿಲ ಆಗಿ ನಾವೇನು ಬೆಳೆ ಬೆಳಿತೀವಿ ಅದಕ್ಕೆ ನಮಗೆ ಉತ್ತಮ ಲಾಭ ತರುವಂತಾಗೆ ನಮಗೆ ಆ ಭೂದೇವಿ ಮಾಡಿಕೊಡ್ತದೆ. ಕಡಿಮೆ ಖರ್ಚಿನಲ್ಲಿ ಬೆಳೆ ಬೆಳೆದು ಉತ್ತಮ ಫಲವನ್ನ ಪಡೆಯುವ ಹಂಬಲವನ್ನ ಹೊಂದಿರುವ ಇವರು ಹಲವಾರು ವರ್ಷಗಳಿಂದ ಇದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಜಮೀನಿನ ಸುತ್ತ ತೇಗದ ಮರಗಳು, ತೆಂಗಿನ ಮರಗಳು, ಮೂರು ತಿಂಗಳ ಬೆಳೆಗಳಾದ ತಡಗುಣಿಕಾಳು, ಅವರೆಕಾಳು, ಉದ್ದಿನಕಾಳಿನ ಸಸಿಗಳ ಜೊತೆಗೆ ಸೊಪ್ಪಿನ ಗಿಡಗಳು, ಬದನೆಕಾಯಿ, ಹೀರೆಕಾಯಿ, ಟೊಮೊಟೊ ಮೊದಲಾದ ತರಕಾರಿ ಗಿಡಗಳಿಂದ ತುಂಬಿ ತುಳುಕುತ್ತಿರುವ ಸ್ವರ್ಗವನ್ನೇ ಧರೆಗಿಳಿಸಿದಂತೆ ಕಾಣುತ್ತಿರುವ ಈ ಸುಂದರವಾದ ಜಮೀನು ಆನಂದ ರವರ ಯಶೋಗಾಥೆಯನ್ನ ಎಲ್ಲ ರೈತಾಪಿ ವರ್ಗಕ್ಕೆ ಸಾರಿ ಸಾರಿ ಹೇಳುತ್ತಿದೆ. ದೀರ್ಘಕಾಲಿಕ ಬೆಳೆ ಬೆಳೆದು ಸಕಾಲಕ್ಕೆ ನೀರು ಸಿಗದೆ ಬೆಳೆ ಹಾಳಾಗಿ ಸೋತು ಸುಣ್ಣವಾಗುತ್ತಿರುವ ರೈತಾಪಿ ವರ್ಗಕ್ಕೆ ಮೂರು ತಿಂಗಳಲ್ಲಿ ಫಲ ಸಿಗುವ ಕಾಳು, ಸೊಪ್ಪು, ತರಕಾರಿಗಳನ್ನ ಬೆಳೆದು ಸಂಪಾದಿಸಿ ಯಶಸ್ವಿ ರೈತರಾಗಿದ್ದಾರೆ ಹಾಗೂ ದೇಶಕ್ಕೆ ಮಾದರಿಯಾಗಿದ್ದಾರೆ. ಸ್ಟಾರ್ ಮಂಡ್ಯ ಟಿವಿಯ ಮೂಲಕ ಎಲ್ಲ ರೈತಾಪಿ ವರ್ಗಕ್ಕೆ ತಮ್ಮ ಅನುಭವವನ್ನ ಹಂಚಿಕೊಂಡು ಎಲ್ಲರೂ ಸುಖವಾಗಿ ಇರಲು ಭೂಮಿ ತಾಯಿಯನ್ನ ನಂಬಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಮೇಲೆ ಬನ್ನಿ ಎಂಬ ಸಂದೇಶವನ್ನ ಕೊಟ್ಟು ಇಂದಿನ ಸಾಧಕರುಗಳಲ್ಲಿ ಒಬ್ಬರಾಗಿದ್ದಾರೆ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಎಂಬಂತೆ ಎಲ್ಲರೂ ಆಧುನಿಕ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಮೇಲೆ ಬಂದ್ರೆ ಅದೇ ನಮ್ಮ ಈ ಕಾರ್ಯಕ್ರಮದ ಸಾರ್ಥಕತೆ. ಭೂದೇವಿ ಮಾಡಿಕೊಡ್ತದೆ. ಕಬ್ಬು ಇತರ ದೀರ್ಘಾವಧಿಗಳನ್ನ ಬೆಳೆಗಳನ್ನ ಹಾಕಿ ಯಾರ ಹತ್ರನೋ ಸಾಲ ಮಾಡಿರ್ತೀವಿ. ಇವತ್ತು ಕಡಿದು ಹೊಡೆದು ಕೂಲಿಯೇ ಒಂದು ವರ್ಷ ಸಾವಿರ ರೂಪಾಯಿ ತೀರೋಯ್ತದೆ. ಇನ್ನು ಒಂದು ಸಾವಿರ ರೂಪಾಯಿ ಕೊಡ್ತಾರೆ, ಅದು ಯಾರ ಹತ್ರನೋ ಸಾಲ ಮಾಡಿರ್ತೀವಿ, ಬಂದ ತಕ್ಷಣ ಸಾಲದವ್ರು ಕೊಟ್ಬಿಡ್ತೀವಿ. ಆದಷ್ಟು ದೀರ್ಘಾವಧಿ ಬೆಳೆಗಳನ್ನು ಕಡಿಮೆ ಮಾಡಿಕೊಂಡು ಈ ಥರ ದ್ವಿದಳ ಧಾನ್ಯಗಳನ್ನು ಮೂರು ತಿಂಗಳಿಗೊಮ್ಮೆ ಆರ್ಥಿಕ ವ್ಯವಸ್ಥೆಯಲ್ಲಿ ನಮಗೆ ಲಾಭ ತಂದು ಕೊಡ್ತದೆ. ಮನೆ ಖರ್ಚು ವ್ಯವಸ್ಥೆ ಮಾಡ್ಬೋದು. ಹೆಂಗಸುಗಳಿಗೂ ಕೂಡ ಹೊಲದ ಹತ್ರ ಹೋಗೋಣ, ಸೊಪ್ಪು ತರಕಾರಿ ಕಿತ್ಕೊಬರೋಣ ಅಂತೇಳಿ ಅಲ್ಲೇ ಜಮೀನು ಸುತ್ತ ಒಂದು ನಾಲ್ಕು ಬದನೆ ಗಿಡ, ಒಂದು ನಾಲ್ಕು ಟೊಮೊಟೊ ಗಿಡ, ಒಂದು ನಾಲ್ಕೈದು ಹೀರೆ ಗಿಡ, ಒಂದು ನಾಲ್ಕೈದು ಇತರ ಗಿಡಗಳನ್ನು ತರಕಾರಿ ಗಿಡಗಳನ್ನು ಹಾಕೊಂಡಾಗ ಮನೆ ಹೆಂಗಸರಿಗೂ ಒಂದು ಜವಾಬ್ದಾರಿಯಾಗಿ ಹೊಲದ ಹತ್ರ ಹೋಗಿ ಬರೋಣ ಅಂತೇಳಿ ಸಾಯಂಕಾಲ ಟೈಮು ಒಂದು ಎರಡು ನಾಲ್ಕು ಕಿತ್ಕೊಬಂದು ಸಾರು ಮಾಡ್ಕೋ ತಿಂದರೆ ರುಚಿ ರುಚಿಯಾಗಿರುತ್ತೆ. ಅದು ಬಿಟ್ಟು ನೀವು ಮಂಡ್ಯ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೋಬರ್ತೀನಿ, ಅತ್ತಾಗಬರ್ತೀನಿ, ಇತ್ತಾಗಬರ್ತೀನಿ ಅಂತ ತರಕಾರಿ ತಗೋಬಾರ್ದು ಕೇಳಿದ್ರೆ ಏನಂತ ದುಡ್ಡಿಲ್ಲ ಅಂತಾರೆ. ತರಕಾರಿ ತರೋಕ್ಕೆ 50 ರೂಪಾಯಿ ದುಡ್ಡಿಲ್ಲ. ಸಾಯಂಕಾಲ ಆದಮೇಲೆ ಈಗ 150-200 ರೂಪಾಯಿ ಅಂಗಡಿಗೆ ಬಿಲ್ ಕೊಡ್ತಾರೆ. ಇದು ಯಾವ ನ್ಯಾಯ? ನಿಜವಾಗ್ಲೂ ನಮ್ಮ ರೈತರು ದಡ್ರು. ಯಾರು ಹೇಳಿ, ಈಗ ಕೊರೋನಾದಿಂದ ಸುಮಾರು ಇಡೀ ದೇಶವೇ ತತ್ತರಿಸ್ತಾ ಇದೆ. ಇಷ್ಟು ಜನಕ್ಕೆ ಕೊರೋನಾ ಬಂದಿದೆ, ರೈತನಿಗೆ ಯಾಕೆ ಕೊರೋನಾ ಬರಲಿಲ್ಲ? ಯಾಕಂದರೆ ರೈತ ಮುದ್ದೆ ಉಂಡಿ ತಾಕತ್ತಾಗಿ ಸೊಪ್ಪು ತರಕಾರಿ ಆಳು ಮುಳು ತಿಂದಿರ್ತಾನೆ. ರೋಗ ನಿರೋಧಕ ಶಕ್ತಿ ರೈತನಲ್ಲಿ ಇದೆ. ಆದ ಕಾರಣ ಕೋವಿಡ್ ರೈತರಿಗೆ ಬರಲ್ಲ. ಒಳ್ಳೆ ಪರಿಸರದಲ್ಲಿ ಜೀವನ ಮಾಡ್ತಾ ಇರ್ತಾನೆ ರೈತ. ಇದನ್ನು ತಿಳ್ಕೋಬೇಕು ಅಂತಲೇ ಒಂದು ಮಾಧ್ಯಮ ಸಹಾಯದಿಂದ ತಮಗೆಲ್ಲ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಇದನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡಂಥ ಮಾಧ್ಯಮದವರಿಗೆ ನನ್ನ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಕಿಸಾನ್, ಜೈ ಜವಾನ್. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು.